ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಗಣಿತದ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರದಲ್ಲಿ ಒಂದು ಮಾರ್ಕಿನ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳ ಬಗ್ಗೆ ಈಗ ಇಲ್ಲಿ ಒಂದು ಪ್ರಶ್ನೆ ನಮ್ಮ ಮಕ್ಕಳೇ ಐದು ಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಇಪ್ಪತ್ತರ ಮಧ್ಯಾಂಕ ಕಂಡುಹಿಡಿಯಿರಿ ಇಲ್ಲಿಗ ಎಷ್ಟು ಪ್ರಾಪ್ತಾಂಕಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ರಾಪ್ತಾಂಕಗಳಿವೆ ಹಾಗಾದರೆ ಮಧ್ಯದಲ್ಲಿ ಒಂದೇ ಪ್ರಾಪ್ತಾಂಕ ನಿಮಗೆ ಮಧ್ಯಾಂಕವಾಗಿ ಸಿಗುವುದಿಲ್ಲ ನಾವು ಮಧ್ಯಾಂಕ ಕಂಡಿಡಿಬೇಕಾದರೆ ಮೊದಲು ಆ ಪ್ರಾಪ್ತಾಂಕಗಳನ್ನು ಒಂದು ಕ್ರಮಬದ್ಧ ರೀತಿಯಲ್ಲಿ ಏರಿಕೆ ಅಥವಾ ಇಳಿಕೆಯ ಕ್ರಮದಲ್ಲಿ ಬರೀಬೇಕು ಈಗ ನಾವು ಇದನ್ನು ಏರಿಕೆಯ ಕ್ರಮದಲ್ಲಿ ಬರೆದಾಗ ಏರಿಕೆಯ ಕ್ರಮದಲ್ಲಿ ಬರೆದಾಗ ಏರಿಕೆ ಕ್ರಮದಲ್ಲಿ ಬರೆದಾಗ ಅತಿ ಕಡಿಮೆ ಇರುವುದನ್ನು ಮೊದಲು ಬರೆಯೋದು ಅತಿ ಕಡಿಮೆ ಇರೋದು ನೋಡಿ ಮೂರು ಆಮೇಲೆ ಆನಂತರ ಐದು ಹಾಗೆ ಅನಂತರ ಅತಿ ಕಡಿಮೆ ಇರೋದು ಹದಿನಾಲ್ಕು ಆಮೇಲೆ ಹದಿನಾರು ನಂತರ ಹತ್ತೊಂಬತ್ತು ಕೊನೆಗೆ ಇಪ್ಪತ್ತು ಈಗ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ದತ್ತಾಂಶಗಳಿವೆ ಅಥವಾ ಆರು ಪ್ರಾಪ್ತಾಂಕಗಳಿವೆ ಮಧ್ಯದಲ್ಲಿ ಒಂದೇ ಪ್ರಾಪ್ತಾಂಕ ಸಿಗುವುದಿಲ್ಲ ಈಗ ಏಳಿದ್ರೆ ಹಿಂದಿನ ತರಗತಿಯಲ್ಲಿ ಮಾಡಿದಾಗ ಏಳಿತ್ತು ಆಗ ಮೂರು ಮೂರು ಆಚೆ ಬಜಲ್ಲಿ ಈಚೆ ಬಜೆಯಲ್ಲಿ ಬಿಟ್ಟು ಮಧ್ಯದಲ್ಲಿ ಒಂದೇ ಸಂಖ್ಯೆ ಸಿಗ್ತಿತ್ತು ಈಗ ಹಾಗೆ ಆಗುವುದಿಲ್ಲ ಈಚೆ ಎರಡು ಈಚೆ ಎರಡು ಬಿಟ್ಟಾಗ ಮಧ್ಯದಲ್ಲಿ ನೋಡಿ ಎರಡು ಪ್ರಾಪ್ತಾಂಕಗಳು ಸಿಗ್ತವೆ ಆದರೆ ಎರಡನ್ನೂ ಉತ್ತರವಾಗಿ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇದರ ಮಧ್ಯಾಂಕ ಅಂದರೆ ಈ ಮಧ್ಯದಲ್ಲಿ ಸಿಕ್ಕಿದಂಥ ಈ ಎರಡು ಪ್ರಾಪ್ತಾಂಕಗಳನ್ನು ಕೂಡಿಸಿಕೊಂಡು ಅಥವಾ ಅವೆರಡರ ಸರಾಸರಿ ಎರಡನ್ನು ಕೂಡಿಸ್ಕೊಂಡು ಹದಿನಾಲ್ಕು ಪ್ಲಸ್ ಹದಿನಾರು ಬಾಗಿಸು ಎರಡು ಎರಡರಿಂದ ಭಾಗಿಸಬೇಕು ಅಂದರೆ ಮೂವತ್ತು ಬಾಗಿಸ್ ಎರಡು ಸಮ ಹದಿನೈದು ಹಾಗಾದರೆ ಈಗ ಪ್ರಾಪ್ತಾಂಕಗಳ ಸಂಖ್ಯೆ ಸಮ ಸಂಖ್ಯೆ ಇದ್ದಾಗ ಆರಿದ್ದಾಗ ಎಂಟಿದ್ದಾಗ ಹತ್ತಿದ್ದಾಗ ಇದೀ ಮ ವಿಧಾನ ನಾವು ಮಾಡೋದು ಪ್ರಾಪ್ತಾಂಕಗಳು ಬೆಸ ಸಂಖ್ಯೆಯ ಪ್ರಾಪ್ತಾಂಕಗಳ ಸಂಖ್ಯೆ ಇದ್ದಾಗ ಈಗ ಐದು ಏಳು ಒಂಬತ್ತಿದ್ದಾಗ ಆ ಮಧ್ಯದಲ್ಲಿ ಒಂದೇ ಸಂಖ್ಯೆ ಸಿಗ್ತದೆ ಆವಾಗ ಅದೇ ಸಂಖ್ಯೆಯನ್ನು ಏರಿಕೆಯ ಕ್ರಮದಲ್ಲಿ ಬರೆದಾದ ನಂತರ ಅದೇ ಸಂಖ್ಯೆಯನ್ನು ಬರೆಯುವಂಥದ್ದು ಮಕ್ಕಳು ಇನ್ನೊಂದು ಪ್ರಶ್ನೆ ನೋಡಿ ಸರಾಸರಿ ಕಂಡುಹಿರಿ ಕೆಲವು ಪ್ರಾಪ್ತಾಂಕಗಳನ್ನು ಕೊಟ್ಟಾಗ ಅದರ ಸರಾಸರಿ ಕಂಡಿಡಿಬೇಕಾದರೆ ನಾವು ಆ ಪ್ರಾಪ್ತಾಂಕಗಳನ್ನೆಲ್ಲ ಕೂಡಿಸ್ಕೊಂಡು ಮತ್ತೆ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಎಷ್ಟು ಪ್ರಾಪ್ತಾಂಕಗಳಿವೆ ಆ ಸಂಖ್ಯೆಯಿಂದ ಭಾಗಿಸಬೇಕು ಆದರೆ ಮಕ್ಕಳೇ ಒಂದು ವಿಷಯ ನೆನಪಿಟ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಸಂಖ್ಯೆಗಳಿದ್ದಾಗ ಈಗ ಐದು ಸಂಖ್ಯೆ ಇದ್ದಾಗ ಅಥವಾ ಏಳು ಸಂಖ್ಯೆ ಇದ್ದಾಗ ಮಧ್ಯದಲ್ಲಿ ಬರುವ ಸಂಖ್ಯೆಯೇ ಸರಾಸರಿಯಾಗಿರ್ತದೆ ಹಾಗೆ ಮಧ್ಯ ಅಂಕವಾಗಿರ್ತದೆ ಈಗ ಇಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಕಂಟಿನ್ಯೂಸ್ ಆಗಿ ಸಂಖ್ಯೆ ಇದೆ ಹಾಗಾದರೆ ನಾವು ನೇರವಾಗಿ ಲೆಕ್ಕ ಮಾಡಿ ಇದು ಒಂದು ಮಾರ್ಕಿನ ಪ್ರಶ್ನೆ ರೀತಿ ಅಗತ್ಯ ಇಲ್ಲ ಹಾಗೆ ಅಥವಾ ಕಂಟಿನ್ಯೂಸ್ ಇಲ್ಲದಿದ್ದರೆ ನಾವು ರೀತಿ ಮಾಡಬೇಕಾಗ್ತದೆ ಅಂದಾಜಿಗೆ ಬರಿಬೇಡಿ ಎಲ್ಲವನ್ನು ಕೂಡಿಸ್ಕೊಂಡು ಐದರಿಂದ ಭಾಗಿಸಬೇಕು ಆದರೆ ಇಲ್ಲಿ ಕಂಟಿನ್ಯೂಸ್ ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹಾಗಾದರೆ ಸರಾಸರಿ ಸರಾಸರಿ ಹದಿಮೂರು ಸರಾಸರಿ ಹದಿಮೂರು ಅಥವಾ ಮಧ್ಯಾಹ್ಕ ಕೂಡ ಹದಿಮೂರೇ ಆಗ್ತದೆ ಅಥವಾ ನಿಜವಾದ ವಿಧಾನ ಏನು ಮಾಡುವಂಥದ್ದು ಹನ್ನೊಂದು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನೈದು ಭಾಗಿಸು ಇಲ್ಲಿ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಐದರಿಂದ ಭಾಗಿಸೋದು ಭಾಗಿಸಿದಾಗ ಕೂಡ ನಮಗೆ ಅಷ್ಟೇ ಉತ್ತರ ಸಿಗ್ತದೆ ನೋಡಿ ಇದು ಕೂಡಿಸಿದಾಗ ಅರವತ್ತೈದು ಭಾಗಿಸ ಐದು ಅಂದರೆ ಹದಿಮೂರು ಹದಿಮೂರು ಉತ್ತರ ಸಿಗ್ತದೆ ನೋಡಿ ಕೂಡಿಸಿದಾಗ ಅಂದರೆ ಮೂರು ಆರು ಹತ್ತು ಹದಿನೈದು ಒಂದು ಐದೊಂದು ಆರು ಅರವತ್ತೈದು ಹಾಗಾದರೆ ಸರಾಸರಿ ಹದಿಮೂರು ಆಗಿದೆ ಹಾಗೆ ವಿದ್ಯಾರ್ಥಿಗಳೇ ಬಹುಲಕ ಎಷ್ಟು ಇಲ್ಲೊಂದು ಪ್ರಶ್ನೆ ಬರೆದಿದ್ದೇನೆ ಬಹುಲಕ ಒಂದು ಮಾರ್ಕಿಗೆ ಹೀಗೆ ಕೂಡ ಕೇಳ್ಬೋದು ಬಹುಲಕ ಅಂದರೆ ಒಂದು ಪ್ರಾಪ್ತಾಂಕಗಳ ಸ ಸಮೂಹದಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವಂಥ ಮೌಲ್ಯ ಒಂದು ಪ್ರಾಪ್ತಾಂಕಗಳ ಸಮೂಹದಲ್ಲಿ ಅಥವಾ ದತ್ತಾಂಶಗಳ ಸಮೂಹದಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವಂಥ ಮೌಲ್ಯ ಹಾಗಾದರೆ ಇಲ್ಲಿ ಬಹುಲಕ ನಾವು ನೇರವಾಗಿ ಬರೀಬೋದು ಬಹುಲಕ ಸರಿಯಾಗಿ ನೋಡಿಕೊಳ್ಳಿ ಅಂದರೆ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋದು ನೋಡಿ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಸಲ ಬೇರೆ ಯಾವುದೇ ಸಂಖ್ಯೆ ಐದು ಸಲ ಪುನರಾವರ್ತ ಆಗಿಲ್ಲ ಈಗ ಹತ್ತು ಪುನರಾವರ್ತ ಆಗಿದೆ ಒಂದು ಎರಡು ಮೂರು ಸಲ ಹದಿನೈದು ಕೂಡ ಎರಡೇ ಸಲ ಪುನರಾವರ್ತ ಆಗಿರೋದು ಆದರೆ ಅತಿ ಹೆಚ್ಚು ಪುನರಾವರ್ತವಾಗಿರುವಂಥದ್ದು ಹನ್ನೆರಡು ಈ ಪ್ರಾಪ್ತಾಂಕಗಳ ಸಮೂಹದಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತವಾಗಿರುವಂಥ ಮೌಲ್ಯವೇ ಬಹುಲಕ ಹೀಗೆ ಒಂದು ಮಾರ್ಕಿಗೆ ಹೀಗೆ ಚಿಕ್ಕ ಪ್ರಶ್ನೆಯು ಕೇಳ್ಬೋದು ಬಹುಲಕದ ದೊಡ್ಡ ಪ್ರಶ್ನೆ ಕೂಡ ಕೇಳ್ತಾರೆ ಸರಾಸರಿ ಇದು ದೊಡ್ಡ ಪ್ರಶ್ನೆ ಕೂಡ ಕೇಳ್ತಾರೆ ಈಗ ಇನ್ನೊಂದು ಪ್ರಶ್ನೆ ನೋಡಿ ಮಕ್ಕಳೇ ಹತ್ತು ಹನ್ನೆರಡು ಹದಿನೆಂಟು ಎಕ್ಸ್ ಇಪ್ಪತ್ತರ ಸರಾಸರಿ ಹದಿಮೂರಾದರೆ ಎಕ್ಸ್ ಬೆಲೆ ಏನು ನಿಜವಾಗಿ ಸರಾಸರಿ ಹದಿಮೂರಾದರೆ ಸರಾಸರಿ ಸಮ ಹದಿಮೂರು ಹಾಗಾದರೆ ಆ ಮೌಲ್ಯಗಳ ಕೊಟ್ಟಿರುವಂಥ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಎಷ್ಟು ಒಟ್ಟು ಮೊತ್ತ ಏನಾಗ್ತದೆ ಇಲ್ಲಿ ಒಟ್ಟು ಎಷ್ಟು ಮೌಲ್ಯಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಹದಿಮೂರು ಆದರೆ ಸರಾಸರಿ ಪ್ರತಿಯೊಂದು ಮೌಲ್ಯ ಹದಿಮೂರು ಹದಿಮೂರು ಎಂಟು ಐದು ಅರುವತ್ತ ಐದು ಆಗಿರ್ತದೆ ಆದರೆ ಇಲ್ಲಿ ಕೊಟ್ಟಂಥ ಸಂಖ್ಯೆಗಳ ಮೊತ್ತ ಎಷ್ಟು ಹತ್ತು ಹನ್ನೆರಡು ಅಂದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಹದಿನೆಂಟು ನಲವತ್ತು ನಲವತ್ತು ಪ್ಲಸ್ ಇಪ್ಪತ್ತು ಅರುವತ್ತು ಹಾಗಾದರೆ ಇಲ್ಲಿ ಕೂಡಿಸಿದಾಗ ಅರುವತ್ತು ಪ್ಲಸ್ ಎಕ್ಸ್ ನಾವೇನು ಬರಿಬೋದು ಅರುವತ್ತು ಪ್ಲಸ್ ಎಕ್ಸ್ ಸಮ ಅರುವತ್ತೈದು ಒಟ್ಟು ಮೌಲ್ಯಗಳ ಮೊತ್ತ ನೋಡಿ ಸರಾಸರಿ ಹದಿಮೂರಾದರೆ ಅಂದರೆ ಪ್ರತಿ ಸಂಖ್ಯೆ ಸರಾಸರಿ ಅಂದರೆ ಈ ಪ್ರತಿ ಸಂಖ್ಯೆ ನಾವು ಹದಿಮೂರು 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 ಅಂತ ಇಟ್ಟಾಗೆ ಆಯಿತು ಪ್ರತಿ ಸಂಖ್ಯೆ ಇಷ್ಟು ಮೌಲ್ಯಗಳು ಬೇರೆ ಬೇರೆ ಇದ್ದರು ಸರಾಸರಿ ಅಂದರೆ ಏನು ಪ್ರತಿಯೊಂದು ಸಂಖ್ಯೆಯನ್ನು ನಾವು ಹದಿಮೂರರಿಂದ ಪ್ರತಿನಿಧಿಸಬಹುದು ಅಂತ ಅರ್ಥ ಹದಿಮೂರು ಐದು ಸಲ ಆದಾಗ ಅರವತ್ತೈದು ಆಯಿತು ಒಟ್ಟು ಮೊತ್ತ ಈ ಎಲ್ಲ ಮೌಲ್ಯಗಳ ಒಟ್ಟು ಮೊತ್ತ ಅರವತ್ತೈದು ಆಯಿತು ಈಗ ಕೊಟ್ಟಿರುವ ಮೌಲ್ಯಗಳ ಮೊತ್ತ ಹತ್ತು ಪ್ಲಸ್ ಹನ್ನೆರಡು ಇಪ್ಪತ್ತೆರಡು ಪ್ಲಸ್ ಹದಿನೆಂಟು ನಲವತ್ತು ಪ್ಲಸ್ ಇಪ್ಪತ್ತು ಅರುವತ್ತು ಅರುವತ್ತು ಪ್ಲಸ್ ಎಕ್ಸ್ ಸಮ ಅರವತ್ತೈದು ಹಾಗಾದರೆ ಎಕ್ಸ್ ಸಮ ಸುಲಭವಾಗಿ ನೀವು ಕಂಡುಹಿಡಬೋದು ಅರವತ್ತೈದು ಮೈನಸ್ ಅರುವತ್ತು ಅಂದರೆ ಐದು ಎಕ್ಸ್ ಇದ್ದಲ್ಲಿ ಐದು ಐದು ಸೇರಿಸಿ ನೀವು ಸರಾಸರಿ ಕಂಡು ಹಿಡಿದಾಗ ಹದಿಮೂರೇ ಬರ್ತದೆ ನೋಡಿ ಹದಿಮೂರು ಬರ್ತದೆ